ಬಿಡುಗಡೆಯಾದ ಎರಡು ದಿನಕ್ಕೆ ರೈಡರ್ ಸಿನಿಮಾವನ್ನ ಪೈರಸಿ ಮಾಡಲಾಗಿದೆ. ಚಿತ್ರರಂಗದಿಂದ ಸಾಕಷ್ಟು ನಷ್ಟ ಆಗ್ತಾ ಇದೆ, ಅಂದ್ರೆ ಸಾಕಷ್ಟು ನಷ್ಟ ಆಗ್ತಾ ಇದೆ. ಯಾಕಂದ್ರೆ ಎಲ್ಲರೂ ಕೂಡ ಎಲ್ಲಾ ಸಿನಿಮಾಗಳನ್ನು ಹಿಡ್ಕೊಂಡ್ರೆ ನಾವು ಇತ್ತೀಚೆಗೆ ಪೈರಸಿ ಕಾಟ ಜಾಸ್ತಿ ಆಗ್ತಾ ಇದೆ. ನಿರ್ಮಾಪಕರು ಬೀದಿಗೆ ಬರ್ತಾರೆ ಈಗ ಮಾಡಿದ್ರೆ. ದೂರು ಸಲ್ಲಿಸಿದ ಬಳಿಕ ನಿರ್ಮಾಪಕ ಲಹರಿ ವೇಲು ಈ ರೀತಿಯ ಹೇಳಿಕೆ ಕೊಟ್ಟಿದ್ದಾರೆ. ನಾವು ಕಂಪ್ಲೇಂಟ್ ಕಾಪಿ ಕೂಡ ನೋಡ್ತಾ ಇದ್ದೀವಿ. ಪೈರಸಿ ಮಾಡುತ್ತಿರುವವರನ್ನ ಶಿಕ್ಷೆಗೆ ಗುರಿ ಪಡಿಸಬೇಕು ಅನ್ನುವಂತ ಒತ್ತಾಯ ಮಾಡಿದ್ದಾರೆ. ಅದರ ಜೊತೆಗೆ ಪೈರಸಿಗೆ ಕಡಿವಾಣ ಬೀಳಲೇಬೇಕು ಅಂತ ಈಗ ಒತ್ತಾಯ ಕೇಳಿ ಬರ್ತಾ ಇದೆ. ಸರ್, ರೈಡರ್ ಸಿನಿಮಾ ತಮಗೆಲ್ಲ ಗೊತ್ತಿರೋಂಗೆ ಫ್ರೈಡೇ ಹೋದ ವಾರ ಬಿಡುಗಡೆ ಆಯಿತು. ಬಿಡುಗಡೆ ಆಗಿ ಎರಡೇ ದಿನದಲ್ಲಿ ಅಂದರೆ ಭಾನುವಾರ 11:00 ನನಗೆ ಫೋನ್ ಬಂತು. ಪ್ರಥಮ್ ಬಂದ್ಬಿಟ್ಟು ನಮ್ಮ ಚಲನಚಿತ್ರ ನಟರಿದಾರಲ್ಲ, ಸ್ನೇಹಿತರು ಫೋನ್ ಮಾಡಿ, ವೇಲು ಸರ್ ನಿಮ್ಮ ಸಿನಿಮಾ ತಮಿಳ್ ಬ್ಲಾಸ್ಟರ್ಸ್ ಪಾರ್ಟಿನಲ್ಲಿ ಆಲ್ರೆಡಿ ಲಾಂಚ್ ಮಾಡಿದ್ದಾರೆ ಟೆಲಿಗ್ರಾಮ್ ಪ್ಲಾಟ್ಫಾರ್ಮಲ್ಲಿ. ಸೊ ಹಾಗಾಗಿ ಥ್ರೂ ಔಟ್ ವರ್ಲ್ಡ್ ಫ್ರೀ ಹೋಗ್ತಾ ಇದೆ, ನೀವು ನೋಡಿಲ್ವಾ ಅಂತಂದು. ಇಲ್ಲಪ್ಪ ನನಗೆ ಗೊತ್ತಿಲ್ಲ, ನನಗೆ ನನ್ನ ಲಿಂಕ್ ಕಳಿಸ್ಕೊಡಿ ಅಂದೆ. ಲಿಂಕ್ ಕಳಿಸ್ಮೇಲೆ ಇಮಿಡಿಯೇಟಾಗಿ ನೋಡಿದ್ರೆ ಆಲ್ರೆಡಿ ಪೈರಸಿ ಮಾಡಿ ಅಪ್ಲೋಡ್ ಮಾಡಿದ್ದಾರೆ ತಮಿಳ್ ಬ್ಲಾಸ್ಟರ್ಸ್ ಪಾರ್ಟಿ ಅನ್ನೋ ಒಂದು ಸೈಟಲ್ಲಿ. ಅದು ಟೆಲಿಗ್ರಾಮ್ ಅನ್ನೋ ಕಂಪನಿ ಏನಿದೆಯಲ್ಲ, ಆ ಕಂಪನಿ ಸರ್ವಿಸ್ ಪ್ರೊವೈಡ್ ಮಾಡೋರವರು. ಇದು ಮೊಟ್ಟ ಮೊದಲ ಬಾರಿಗಲ್ಲ ಸರ್, ಸಾಕಷ್ಟು ಇದು ಪದೇ ಪದೇ ಕನ್ನಡ ಸಿನಿಮಾಗಳಿಗೆ ಆಗ್ತಾ ಇದೆ. ನಮ್ಮ ಪಿಕ್ಚರು ಯಶಸ್ವಿ ಆಗೋದೇ 100 ಪಿಕ್ಚರ್ ಬಂತು ಅಂದರೆ 10 ಪಿಕ್ಚರ್ ಯಶಸ್ವಿ ಆಗುತ್ತೆ. ಇನ್ನು 90 ಜನ ಮನೆ ಮಠ ಮಾಡ್ಕೊತಾರೆ ನಿರ್ಮಾಪಕರು, ಅದೆಲ್ಲ ಗೊತ್ತಿರೋದೆ. ಇಷ್ಟು 45 ವರ್ಷದಿಂದ ನಾವು ಲಹರಿ ಸಂಸ್ಥೆ ನಡ್ಸ್ಕೊಂಡ್ಬರ್ತಾ ಇದ್ದೀವಿ. 45 ವರ್ಷದಲ್ಲಿ ಎಷ್ಟು ಜನ ಎಷ್ಟು ನಿರ್ಮಾಪಕರು ಮನೆ ಮಠ ಮಾಡ್ಕೊಂಡಿದ್ದಾರೆ ನನಗೆ ಚೆನ್ನಾಗಿ ಗೊತ್ತಿದೆ. ಸೊ 90% ನಿಮಗೆ ಯಶಸ್ವಿ ಸಕ್ಸಸ್ ರೇಟ್ ಇರೋ ಟೈಮಲ್ಲಿ ಆ 10% ಕೂಡ ನೀವು ರಿಕವರಿ ಆಗದೆ ಇದ್ರೆ ಇಂಡಸ್ಟ್ರಿ ಕಂಪ್ಲೀಟಾಗಿ ಸತ್ತೋಗುತ್ತೆ. ಭಾಳ ಈಸಿ ಇದನ್ನು ಅಪ್ಲೋಡ್ ಮಾಡೋದು. ಇವ್ರು ಎಲ್ಲಿಂದ ಮಾಡ್ತಾ ಇದ್ದಾರೆ, ಟೆಲಿಗ್ರಾಮ್ ಕಂಪನಿ ಬಂದ್ಬಿಟ್ಟು ಲಂಡನ್ ಬೇಸ್ಡ್ ಕಂಪನಿ ಸರ್ವಿಸ್ ಪ್ರೊವೈಡ್ ಮಾಡೋರು. ಇವರು ಎಲ್ಲಿಂದ, ನಮ್ಮ ತಮಿಳ್ ಬ್ಲಾಸ್ಟರ್ಸ್ ಪಾರ್ಟಿ ಎಲ್ಲಿಂದ ಮಾಡ್ತಾ ಇದ್ದಾರೆ ಯಾರಿಗೂ ಗೊತ್ತಿಲ್ಲ. ಅದು ಈಸಿಯಾಗಿ ಗೊತ್ತಾಗುತ್ತೆ ಯಾರು ಸರ್ವಿಸ್ ಪ್ರೊವೈಡ್ ಮಾಡ್ತಾರೋ ಅವ್ರನ್ನ ಹೋಗ್ಬಿಟ್ಟು ಸರ್ಚ್ ಮಾಡಿದ್ರೆ ಗ್ಯಾರಂಟಿ ಗೊತ್ತಾಗುತ್ತೆ ಯಾರು ನೀವು ಅಪ್ಲೋಡ್ ಮಾಡ್ತಾ ಇದ್ದಾರೆ, ಹೆಂಗೆ ಮಾಡ್ತಾ ಇದ್ದಾರೆ ಯಾರು ಅಂತಂದ್ಬಿಟ್ಟು ಗೊತ್ತಾಗುತ್ತೆ. ಭಾಳ ಈಸಿ ಅದು, ಗೊತ್ತಾಗಲ್ಲ ಅಂತಲ್ಲ. ಸೊ ಹಾಗಾಗಿ ಇವತ್ತು DCP ಶಂಕರ್ ಪಾಟೀಲ್ ಸಾಹೇಬರು, ಸಾರಿ DCP ವಿನಾಯಕ್ ಪಾಟೀಲ್ ಸಾಹೇಬರು ಮೀಟ್ ಮಾಡಿದೆ. ಯಶವಂತಪುರ ಲಿಮಿಟ್ಸ್ಗೆ ಬರುತ್ತೆ, ಭಾಳ ಚೆನ್ನಾಗಿ ಸ್ಪಂದಿಸಿದ್ದಾರೆ. ಇಮಿಡಿಯೇಟಾಗಿ ಇದ್ರ ಬಗ್ಗೆ ಕಾನೂನು ಪ್ರಕಾರ ಏನಿದೆಯೋ ಆ ಕ್ರಮವನ್ನು ತಗೊತೀನಿ ಅಂತ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ DCP ಸಾಹೇಬರು ಹೇಳಿದ್ದಾರೆ. ನಮಗೂ ಅವ್ರ ಬಗ್ಗೆ ನಂಬಿಕೆ ಇದೆ, ಖಂಡಿತ ಇದಕ್ಕೆ ಅಂತ್ಯ ಹಾಡಲೇಬೇಕು. ಈ ಪೈರಸಿ ಅನ್ನೋ ಪಿಡುಗು, ನಾವು ಆಡಿಯೋ ಕಂಪನಿ ಮತ್ತು CD ಇದ್ದಾಗಲೂ ಕೂಡ ಸುಮಾರು 500 ಕೇಸ್ಗಳನ್ನು ಮಾಡಿದ್ದೀವಿ. ಕನ್ವಿಕ್ಷನ್ ಅನ್ನೋದಾಗ್ತಾ ಇಲ್ಲ. ಯಾವತ್ತು ಕನ್ವಿಕ್ಷನ್ ಆಗುತ್ತೋ, ಯಾವತ್ತು ಜೈಲ್ಗೆ ಹೋಗ್ತಾರೆ ಅವರು, ಅಲ್ಲಿ ತಂಗ ಸರಿ ಹೋಗೋದಿಲ್ಲ. ನಾನು ಒಂದೇ ಒಂದು ರಿಕ್ವೆಸ್ಟ್ ಏನಂತಂದರೆ, ಸೈಬರ್ ಕ್ರೈಮು ಮತ್ತು ನಮ್ಮ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳಿಗೆ ಒಂದು ಸ್ಪೆಷಲ್ ರಿಕ್ವೆಸ್ಟ್ ಏನು ಮಾಡ್ತೀನಿ ಅಂತಂದರೆ, ಇದನ್ನು ಗೂಂಡಾ ಕಾಯ್ದೆನಲ್ಲಿ ಆ್ಯಕ್ಷನ್ ತೊಗೊಂಡ್ರೆ ಮಾತ್ರ ಇವ್ರು ಹೆದರ್ತಾರೆ, ಹೊರತು ಇವ್ರು ಸುಮ್ಮನೆ ಇದು ಮಾಡಿದ್ರೆ ಇವ್ರಿಗೆ ಏನೂ ಆಗಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಕಾನೂನು ಭಾಳ ಸ್ಟ್ರಾಂಗ್ ಇದೆ ನಮ್ಮಲ್ಲಿ, ಗೂಂಡಾ ಕಾಯ್ದೆನಲ್ಲಿ ಇವ್ರು ಫಿಕ್ಸ್ ಮಾಡ್ಬೋದು. ಫಿಕ್ಸ್ ಆಯಿತು ಅಂದರೆ ಮಾತ್ರ ಇದಕ್ಕೆ ಕಡಿವಾಣ ಹಾಕ್ಲಿಕ್ಕೆ ಸಾಧ್ಯ, ಆವಾಗ ನಮ್ಮ ಇಂಡಸ್ಟ್ರಿ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಸರ್, ನೋಡಿ, ಇವತ್ತು ಇಮಿಡಿಯೇಟಾಗಿ ಏನು ಆ್ಯಕ್ಷನ್ ತೊಗೊಬೇಕು ಅದು ನಾವು ಕೊಟ್ಟಿದ್ದೀವಿ. ಯಾಕಂದರೆ ಪೊಲೀಸ್ ಇಲಾಖೆನೇ ಇದಕ್ಕೆ ಇಮಿಡಿಯೇಟಾಗಿ ಸ್ಪಂದಿಸೋದು. ನಾಳೆ ನಾಡಿದಲ್ಲಿ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷನ ಉಪಾಧ್ಯಕ್ಷನೆಲ್ಲ ಭೇಟಿಯಾಗಿ, ಅದ್ರ ಜೊತೆಗೆ ನಮ್ಮ ಸರ್ಕಾರ ಗೃಹ ಮಂತ್ರಿಗಳನ್ನು ಭೇಟಿಯಾಗಬೇಕು ಅಂತಿದ್ದೀನಿ. ಅವ್ರನ್ನೂ ಭೇಟಿಯಾಗಿ ಮುಖ್ಯಮಂತ್ರಿಗಳು ಕೂಡ ಭೇಟಿಯಾಗಿ, ಸರ್ ಇದು ಕಡಿವಾಣ ಹಾಕಲೇಬೇಕು, ಪ್ರತಿಯೊಂದು ಕನ್ನಡ ಸಿನಿಮಾ ಕೂಡ ಇದು ತುಂಬ ಎಫೆಕ್ಟ್ ಆಗ್ತಾ ಇದೆ, ಪ್ರತಿಯೊಬ್ಬ ನಿರ್ಮಾಪಕರು ಸಾಯ್ತಾ ಇದ್ದಾರೆ, ನೀವು ಇದು ಕಡಿವಾಣ ಆಗ್ತಾ ಇದ್ದರೆ ಖಂಡಿತ ಇಂಡಸ್ಟ್ರಿ ಉದ್ದಾರ ಆಗಲ್ಲ ಅಂದ್ಬಿಟ್ಟು ಕಡಾಖಂಡಿತವಾಗಿ ಇವನ್ನೆಲ್ಲ ಕರ್ಕೊಂಡೋಗಿ ಒಂದು ನಿಯೋಗ ಮಾಡಿ ಹೋಗ್ತಾ ಇದ್ದೀವಿ ಸರ್.